ರಾಜ್ಯದಲ್ಲಿ ಬಿರುಸಿನ ಮಳೆ, ರಾಜ್ಯಕ್ಕೆ ಜೋರಾಗಲಿದೆ ಮಳೆ. ಯಾವ ಜಿಲ್ಲೆಗಳಲ್ಲಿ ಮಳೆ? ರಾಜ್ಯಕ್ಕೆ ಇವತ್ತು ಕೂಡ ಮಳೆ ಜೋರಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಅದರಲ್ಲೂ ಕೂಡ ಜೋರಾಗಿ ಮಳೆ ಅಂತಂತಂದರೆ ಗಾಳಿ ಸಮೇತವಾಗಿ ಮಳೆ ಬರುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ನೀಡ್ತಾನೆ ಇದೆ. ಸೊ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆಯ ವಾತಾವರಣ ಇರುತ್ತೆ ಇವತ್ತು, ಮತ್ತು ಬೆಂಗಳೂರು, ಬೆಳಗಾವಿ, ಗದಗ್ ಎಲ್ಲ ಜಿಲ್ಲೆಗಳಲ್ಲಿ ಯಾವ ರೀತಿ ಮಳೆ ಇರುತ್ತೆ, ಏನು ಸುದ್ದಿ, ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯಕ್ಕೆ ಇನ್ನೂ ಜೋರಾಗುತ್ತಾ ಮಳೆ? ಹೌದು, ಭಾರಿ ಮಳೆ. ಬೆಂಗಳೂರಲ್ಲಿ ಹೇಗಿರುತ್ತೆ ವಾತಾವರಣ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡಿರಲೇಬೇಕು. ಎಲ್ಲಿದೆ ಉತ್ತರ? ಉತ್ತರ ಒಳನಾಡಿನ ಕರ್ನಾಟಕದ ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಹಲವೆಡೆ ಗಾಳಿಯ ವೇಗ ಗಂಟೆಗೆ 30-40 ಕಿಲೋಮೀಟರ್ ತಲುಪುವ ಸಾಧ್ಯತೆ ಇದೆ. ಜೊತೆಗೆ ಸಾಧಾರಣ ಮಳೆ, ಗುಡುಗು ಸಹಿತ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಜುಲೈ 9ರಂದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಚಿದುರಿದಂತೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಬೀದರ್, ಕಲಬುರಗಿ ಜಿಲ್ಲೆಗಳಲ್ಲಿ ಪ್ರತ್ಯಕ್ಷವಾಗಿ ಭಾರಿ ಮಳೆ, ಗುಡುಗು ಸಹಿತ ಗಾಳಿ ವೇಗ 30-40 ಕಿಲೋಮೀಟರ್ ತಲುಪುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಜಿಲ್ಲೆಗಳ ಪ್ರತ್ಯೇಕ ಸ್ಥಳಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಕರ್ನಾಟಕದ ಬಳ್ಳಾರಿ, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ತುಮಕೂರು, ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವೆಡೆ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಹೇಳ್ತಾ ಇದೆ. ಈ ಬಾರಿಯಂತೂ ಮಳೆ ರಾಯನ ಅಬ್ಬರ ಕರ್ನಾಟಕಕ್ಕೆ ಸಖತ್ತಾಗಿ ಆಗ್ತಾ ಇದೆ. ಆಮೇಲೆ ಎಲ್ಲ ಡ್ಯಾಮು ಅಂದರೆ ಹಳ್ಳ ಕೊಳ್ಳ ಡ್ಯಾಮ್ಗಳು ತುಂಬಿ ಬರ್ತಾ ಇವೆ. ಸೊ ಅದೇ ರೀತಿ ಮಳೆ ಇನ್ನೂ ಎಲ್ಲೆಲ್ಲಿಗೆ ಏನೇನು ಆಗಬೇಕು, ಯಾವ್ಯಾವ ಜಿಲ್ಲೆಗಳಲ್ಲಿ ಇನ್ನೂ ಮಳೆಯ ಅಭಾವ ಇದೆ, ನಿಮಗೊಂದು ಹೋಮ್ವರ್ಕ್ ವೀಕ್ಷಕರೇ. ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಇದೆ, ಕಮೆಂಟ್ ಹಾಕಿ.